ಅಕ್ಕಂಡೇಶ್ವರ ಹಾಗೂ ಗಂಗಾಧರ ಸ್ವಾಮಿಯ ಕೃಪಾವಾಣಿಯಿಂದ ಈ ತಾಯಿಯ ಪಾರಾಧನೆ ಮಾಡಿದ್ದೇನೆ. ತೆಗೆದುಕೊಳ್ಳಿ ಪ್ರಸಾದವನ್ನು. ಅಚಲವಾದ ಭಕ್ತಿ ನಿನ್ನದು ಲಕ್ಷ್ಮಿ, ಎದ್ದೇಳು. ಈ ನಿನ್ನ ಅಪೂರ್ವ ಭಕ್ತಿಯಿಂದಲೇ ಆ ಮಹಾಪುರುಷರ ಶಕ್ತಿ ಎಂದು ನಮ್ಮೆಲ್ಲರ ರಕ್ತದ ಕಣಕಣದಲ್ಲ ಆವರಿಸಿ ಮುಕ್ತಿ ಭೇದುವ ಈ ಮುಕುಟಕ್ಕೆ ಕಠಿಣ ಪರಮೇಶ್ವರಿಯಾದ ನವಶಕ್ತಿ ಮಾತೆ ಪ್ರಸನ್ನಳಾಗಿ ನಮ್ಮ ವಂಶಕ್ಕೆ ಚಿನ್ನದ ಬೆಳೆಯನ್ನೇ ಬೆಳೆಯಲು ಆ ಮಳೆರಾಯನನ್ನೇ ಕಳುಹಿಸಿ ಚಿನ್ನ ಬೆಳೆಯುವ ಈ ಮಣ್ಣಿನಲ್ಲಿ ಈ ರೈತರ ಉಸಿರೆ ನಾಡಿನ ಉಸಿರೆಂದು ಹರಿಸಿ ಈ ಮಣ್ಣಿನ ಮಕ್ಕಳ ಕೀರ್ತಿ ಶಾಶ್ವತವಾಗಿ ಉಳಿಯಲಿ ನಿನ್ನ ಪೂಜಾ ಫಲದಿಂದ. ಎಂಥ ವಾಗ್ದಾನಿದೆ ಸ್ವಾಮಿ ಈ ನಿಮ್ಮ ಆಶೀರ್ವಾದದಲ್ಲಿ. ಈ ಅದ್ಭುತವಾದ ಭಕ್ತಿಯಿಂದಲೇ ಶಕ್ತಿ, ಈ ಶಕ್ತಿಯಿಂದ ಯುಕ್ತಿ ಅಲ್ಲವೇ? ಮಹಾಭಾರತದಲ್ಲಿ ಹೆಣ್ಣು ಮಣ್ಣಿಗಾಗಿ ಕುರುಕ್ಷೇತ್ರವೇ ಆದರು, ಪಾಂಡವರ ಧರ್ಮದ ಭಕ್ತಿಗಾಗಿ ಶ್ರೀಕೃಷ್ಣ ಪರಮಾತ್ಮರು ಅಕ್ಷಯ ಪಾತ್ರೆಯನ್ನು ನೀಡಿದ್ದಾರೆ. ಇದು ಈ ನಿನ್ನ ಪೂಜೆ ಏನಗೆ ಮಾಡವೇ ಸರಿ. ಅಂದ್ರೇನು ಸ್ವಾಮಿ ನಿಮ್ಮ ಮಾತಿನ ಅರ್ಥದಲ್ಲಿ ಪ್ರಶಸ್ತಿ ಗುಟ್ಟಿರಬೇಕಿ? ಹೌದು ಲಕ್ಷ್ಮಿ, ಭೂತಾಯಿಯ ಅಗಾಧವಾದ ಶಕ್ತಿಯಿಂದ ಬೆಳೆದು ಬಂದ ಕಬ್ಬು ಸೂರಿಪಾಠ 3 ವರ್ಷ ಮಳೆ ಹೋಗಿ ಬರದ ಕರಾಳ ಜಾಯಿಯ ಬೀಸಿದರು. ಈ ಸಲ ಸಂಪೂರ್ಣ ಬೆಳೆ ಬಂದು ನನ್ನನ್ನು ಕರ್ನಾಟಕದ ಇತಿಹಾಸದಲ್ಲಿಯೇ ಗುರುತಿಸಿಡದು. ಇದು ಈ ನಿಮ್ಮ ಪೂಜೆಯಿಂದ. ಅಂದರೆ ಕೃಷಿ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದ್ದಕ್ಕಾಗಿ ಕರ್ನಾಟಕ ಸರ್ಕಾರ ನನಗೆ ಈ ವರ್ಷದ ಪ್ರಗತಿಪದ ಉತ್ತಮ ರೈತ ಎಂದು ಪ್ರಶಸ್ತಿ ನೀಡಿದೆ. ಸಂತೋಷವಾಯ್ತು ಸ್ವಾಮಿ, ಸಂತೋಷವಾಯ್ತು. ರೈತನೇ ರಾಷ್ಟ್ರದ ಸಂಪತ್ತು ಎಂಬ ಈ ರೈತರ ಮಕ್ಕಳ ಹೆಸರು ಕರ್ನಾಟಕದ ಇತಿಹಾಸದಲ್ಲಿ ಉಳಿದಿದೆಯಲ್ಲ. ನಿಜಕ್ಕೂ ನೀವು ಸತಿಯಾಗಿ ಬರಬೇಕಾದ್ರೆ ನಾನೇ ಭಾಗ್ಯಶಾಲಿ. ಅದರಲ್ಲೂ ನಿನ್ನ ಶ್ರಮವಿದೆ ಲಕ್ಷ್ಮಿ. ಅರ್ಧಾಂಗಿಯಪ್ಪ ಈ ಈಶ್ವರಿಯ ಶಕ್ತಿಯಿಂದ ಕೋಪ ತಾಪವನ್ನಳಿಸಿ ಕಾರೇಸು ಮಂತ್ರಿ, ಕರುಣೇಸು ದಾಸಿ, ರೂಪೇಸು ಲಕ್ಷ್ಮಿ, ಪೂಜೇಸು ಮಾತ, ಶಯನಾಸು ರಂಭ, ಕ್ಷಮೆಯ ಧರಿತ್ರಿ ಎಂಬ ಈ 6 ಗುಣಗಳನ್ನು ಹೊಂದಿದ ನೀನು ಶ್ರೀಮತಿಯಾಗಿ ನೀಸನಿಗೆ ಸತಿಯಾಗಿ ಬಂದು ಸಂಸಾರವೆಂಬ ಈ ನನ್ನ ರಥಕ್ಕೆ ನೀನೊಂದು ಗಾಲಿಯಾಗಿ ನಾನೊಂದು ಗಾಲಿಯಾಗಿ ಪರಮಾತ್ಮನ ಸಂಹಾರದಲ್ಲಿ ಸಾಗಿದಾಗಲೇ ನಮಗೆ ಸದ್ಗತಿ. ನಾವು ನಿಮಿತ್ತ ಮಾತ್ರ, ಅದನ್ನೆಲ್ಲ ನಡೆಸುವವನೇ ಆ ಲೋಕೇಶ, ಆತನೇ ಪರಮೇಶ. ಸ್ವಾಮಿ ಪತಿರತಿ ಎಂಬ ಪಟ್ಟ ಹೊತ್ತು ಕೆಟ್ಟ ಹೆಣ್ಣಾಗಿ ಪತಿಯ ಪಾದ ಸೇವಕಳಾಗಿ ಪತಿಯಿಂದಲೇ ಸರ್ವಸ್ವ, ಪತಿಯಿಂದಲೇ ದೈವ ಎಂದು ನನ್ನ ಹೃದಯ ಮಂದಿರದಲ್ಲಿ ನೆಲೆಸಿರುವ ದೇವರೇ ನನ್ನ ಗಂಡನೆಂದು ತಿಳಿದ ಮಹಾಸತಿಯನ್ನು ಕೀರ್ತಿ ಕಳಸವಾದ ನೀನು ಸಾಮಾನ್ಯಳಲ್ಲ. ರಾತ್ರಿ ಹಗಲೆನ್ನದೆ, ಚಳೆ ಮಳೆ ಬಿಸಿಲೆನ್ನದೆ ನನ್ನೊಂದಿಗೆ ಕಷ್ಟಪಟ್ಟು ಕಲ್ಲು ಮುಳ್ಳು ಹೊತ್ತು ಕಸ ಕಟ್ಟಿ ಕಿತ್ತು ಭತ್ತ ಬೆಳೆಯುವ ಹೊಲವನ್ನಾಗಿ ಮಾಡಿದ ನೀನು. ಹೋಗಿ ಸ್ವಾಮಿ, ಈ ನಿಮ್ಮ ಹೊಗಳಿಕೆ ಯಾಕೋ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ. ಆನಂದದಿಂದ ಅಬ್ಬರಿಸಿ ಹೇಳುವ ಮಾತು, ಹೆತ್ತವರನ್ನು ಕಳೆದುಕೊಂಡ ನನ್ನ ತಮ್ಮ ತಂಗಿಯರಿಗೆ ನೀನೇ ಹೆತ್ತ ತಾಯಿಯಾಗಿ ತುತ್ತು ಮಾಡಿ ಮೀಸಿ ತೀಸಿ ಬುತ್ತಿ ಬಿತ್ತಲು ನನ್ನೊಂದಿಗೆ ಸಹಭಾಗಿಯಾಗಿ ಉತ್ತರ ಕರ್ನಾಟಕದಲ್ಲಿ ಉತ್ತಮ ರೈತನೆಂದು ಹೆಸರು ಪಡಿಸಿ ರೈತರ ಅಧ್ಯಕ್ಷನನ್ನಾಗಿ ಮಾಡಿದ ಈ ನಿನ್ನ ಪ್ರಯತ್ನ ಇದರಲ್ಲಿದೆ, ಇದು ಸತ್ಯ. ಸ್ವಾಮಿ,
ಅಲ್ಪ ವಿದ್ಯಾವಂತಳಾದ ನಾನು ಮಹಿಳಾ ಸಂಘಟನೆ ಮಾಡಿ ನಿಮ್ಮ ಸೇವೆಯೊಂದಿಗೆ ಮನ್ನಿನ ಸೇವೆ ಮಾಡಿದ್ದೇನೆ. ಅಂದಮೇಲೆ ಇದರಲ್ಲಿ ನನ್ನ ಪ್ರಯತ್ನವಿದೆ. ಇವರಲ್ಲೂ ನಿನ್ನ ಶ್ರಮವಿದೆ ಲಕ್ಷ್ಮಿ. ಅರ್ಥಾಂಗಿ ಎಂಬ ಈ ಈಶ್ವರಿಯ ಶಕ್ತಿಯಿಂದ ನಾಡಿನ ನಾಯಕರೆಂಬಂತವರಿಗೆ ಅಂದಿನ ಮಹಿಳಾ ಸಭೆಯಲ್ಲಿ ನೀ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಹೆಣ್ಣನ್ನು ಚುಡಾಯಿಸುವ ಚೂಡಾಮಣಿ ರಕ್ತವನ್ನೇ ಕೊಡುತ್ತೇನೆಂದು ಹೆಣ್ಣು ಕುಲ ಮಣ್ಣು ಮಾಡಲು ನಿಂತ ನರಹಂತಕರಿಗೆ ನೀ ಅಂದಿನ ಸಭೆಯಲ್ಲಿ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಸಂಸಾರದ ಕಣ್ಣು ಎಂದು ಚೆನ್ನಾಗಿ ಉತ್ತರ ನೀಡಿ ಹೆಣ್ಣಿನಿಂದಲೇ ಈ ಜಗತ್ತು ಹೆಣ್ಣಿನಿಂದಲೇ ತೂಗುತ್ತಿದೆ ಈ ಜಗತ್ತಿನ ತೊಟ್ಟಿಲು ಎಂದು ಸಮಸ್ತ ಜನಕ್ಕೆ ಸಾರಿ ಹೇಳಿ ಕಾಮುಕ ಗಂಡಸರಿಗೆ ಬುದ್ಧಿ ಹೇಳಿ ಈ ಮಣ್ಣಿನಲ್ಲಿ ಚಿನ್ನ ಬೆಳೆದು ಮಣ್ಣಿನ ಮಕ್ಕಳಾಗಿರಿ ಎಂದು ಕೈಯೆತ್ತಿ ಹೇಳಿದ ಈ ನಿನ್ನ ಸತ್ಯದ ಮಾತು ಅದು ಸರ್ಕಾರಕ್ಕೆ ಮುಟ್ಟಿ ನನಗೆ ಈ ಪ್ರಶಸ್ತಿ ತಲುಪಿತು. ಆದರೆ ಯಾಕೆ ಸ್ವಾಮಿ ಆದರೆ ಎಂಬ ಅಪಸರದ ಮಾತು ಬಾಯಿಂದ ಯಾಕೆ? ಸಾಕಷ್ಟು ಶಾಲೆ ಕಲಿತು ನಿರುದ್ಯೋಗಿ ಆಗಿ ಕುರಿ ಸಾಕಾಣಿಕೆ ನೋಡಿಕೊಂಡು ನನ್ನೊಂದಿಗೆ ಕುಸ್ತಿ ಆಡುತ್ತಾ ನನ್ನೊಂದಿಗೆ ಮಣ್ಣಿನಲ್ಲಿ ಸಣ್ಣಾಗುವ ಭದ್ರನನ್ನು ನಿನ್ನೆ ಕಿರಿಯ ಮಗನಂತೆ ಕಂಡು ಸಾಕಷ್ಟು ಶಾಲೆ ಕಲಿತು ದೊಡ್ಡ ಬಿಸಿ ಸಾಹೇಬಳಾಗಿ ಬರ್ತೀನಂತ ಮನತೊಟ್ಟ ನನ್ನ ತಂಗಿ ಭಾಗ್ಯಶ್ರೀಯನ್ನು ನಿನ್ನ ಕಿರಿಯ ಮಗಳಂತೆ ಕಂಡು ಮುಂದಿನವರೆಗೂ ನಡೆದು ಬಂದ ನೀನು ಮುಂದೆಯೂ ಹಾಗೆ ಇರುತ್ತೀನಂತ ನನಗೆ ಮಾತು ಮಾಡಲು ಇದೀನಿ ಸ್ವಾಮಿ. ಇಲ್ಲಿವರೆಗೂ ನನ್ನನ್ನು ಹೊಗಳಿ ತನ್ನ ಶುಲುಕಿ ಇರಿಸಿ ಈಗ ನಿಮ್ಮಲ್ಲಿ ಸಂಶಯದ ಸುಳಿಗಾರಿಯೇ? ಕೇಳಿ ಸ್ವಾಮಿ, ದಿನನಿತ್ಯ ಬೆಳಗುವ ಆ ಸೂರ್ಯಚಂದ್ರನ ಸಾಕ್ಷಿಯಾಗಿಯೋ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ನಿಮ್ಮ ಪಾದ ಸಾಕ್ಷಿಯಾಗಿಯೋ? ನಿಜ ಹೇಳಬೇಕೆ ಅಂದ್ರೆ ನನ್ನ ಮೈದುನರನ್ನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಂದ ಹೆಚ್ಚಾಗಿ ಕಂಡು ನಿಮ್ಮ ಹೆಸರು ತರ್ತೀನಿ, ನಿಮ್ಮ ಮಾತು ಕೂಡ ನಡೆಸಿಕೊಡ್ತೀನಿ. ಈ ಮಾತು ಸತ್ಯ ಸ್ವಾಮಿ, ಸತ್ಯ. ಈ ಆನಂದದ ಸಡಗರದಲ್ಲಿ ಸಂಭ್ರಮದ ನಿನಗೂ ತಾರೆ ನೀನಾಗಿ ತಳುಕು ಬೆಳಕಿನಿಂದ ಈ ಸೂರ್ಯನ ಬೆಳಕಿನ ಅಲ್ಲಿ ಹಗಲು ನಕ್ಷತ್ರ ನೀನಾಗಿ ಕಾಲು ಗಟ್ಟಿಯಲ್ಲಿ ಹೆಜ್ಜೆ ಹಾಕುತ್ತಾ ಈ ಸಜ್ಜನ ರೈತರ ಕೈ ಹಿಡಿದು ಹಾಡಿ ಆನಂದಿಸಿದ Thank you.
ستكون هناك 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 هناك
ತಮ್ಮ ಕೇಳ ನನ್ನ ಮಾತುಗಳನ್ನು ಈಗ ನಿತ್ಯ ಸತ್ಯದ ತಲೆಯ ಮೇಲೆ ತೋಲಿಟ್ಟು ಮೆರೆಯುವ ಆ ನರಹಂತನಿಗೆ ನಾನು ನರನಾಗರನಾಗಿ ಎನ್ನೆ ಜಗದ ಕಣ್ಣು ಎಂಬುದನ್ನು ಮರೆತು ಮಾತಿನ ಕುಂಕುಮ ಬಾಕ್ಯಕ್ಕೆ ಭಂಗ ತಂದ ಆ ಬೇವರ್ಷಿ ಮಕ್ಕಳಿಗೆ ವೀರಭದ್ರನಾಗಿ ಧರ್ಮವನ್ನು ದಾರಿ ತಪ್ಪಿಸಿ ಧರ್ಮದ ಹೆಗಲೇರಿ ತಮ್ಮ ಘಟವನ್ನು ಗಟ್ಟಿಯಾಗಿಸಿಕೊಂಡ ಆ ಚಕ್ರವರ್ತಿಗೆ ನಾನು ಕೆರಳಿದ ಸರ್ಪವಾಗಿ ನಿಮ್ಮ ಧರ್ಮ ದಾರಿ ತಪ್ಪಿಸಲು ಬಂದವರಿಗೆ ನಾನು ಕಾಲಭೈರವನಾಗಿ ಈ ಬ್ರಹ್ಮಾಂಡವನ್ನು ಬಿಡು ಮೇಲು ಮಾಡಲು ಹೊರಟವರ ಬಿಸಿ ರಕ್ತದೊಂದಿಗೆ ಈ ನಿಮ್ಮ ಪವಿತ್ರ ಪಾದ ತೊಳೆಯದಿದ್ದರೆ ನೋಡಪ್ಪ ನೀ ನನಗೆ ಮೈದನ ಅಷ್ಟೇ ಅಲ್ಲ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಇದ್ದ ಹಾಗೆ ನೀನು ಅಷ್ಟೇ ಅಲ್ಲ ನಿಮ್ಗೆ ತಂಗಿಯಾಗಿ ಬರ್ಬೇಕಾದ್ರೆ ನಾನು ಏಳು ಜನ್ಮದ ಪುಣ್ಯ ಮಾಡಿರಬಹುದು ಹೌದೇನಮ್ಮ ತಂಗಿ ನಿನ್ನ ಈ ಮೂಗಬಸವದ ಊರಲ್ಲಿ ದೊಡ್ಡ ಸಾಹಿತಿಯನ್ನಾಗಿ ಮಾಡಿ ಇದೇ ಊರಲ್ಲಿ ಒಂದು ಒಳ್ಳೆಯ ವರವನ್ನು ಹುಡುಕಿ ನಿನ್ನನ್ನು ಮದುವೆ ಮಾಡಬೇಕೆಂದರೆ ನಮ್ಮೆಲ್ಲ ಆತಕಣ್ಣ ಈ ಹರ್ಷ ಹೊಣಲಿ ಬೆಳಕಿನಲ್ಲಿ ನನ್ನೊಂದಿಗೆ ತಾಳ ಹಾಕುತ್ತ ಹೆಜ್ಜೆ ಮೇಲೆ ಹೆಜ್ಜೆ ಹಾಕುತ್ತ ಹಾಡುತ್ತ ಬನ್ನಿ Thank you.
ಅಡಿಗೆ ಮಾಡ್ತೀನಿ ಎಷ್ಟು ಸರಿ ಊಟ ಮಾಡೋದು ಅದಕ್ಕೆ ಕುಡಿದು ಕುಡಿದು ತುಂಬಾನೇ ಹೊಟ್ಟೆ ಹಸಿಬೇಕು.